ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ ಇಂದು ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಾಗಿ ಅಧ್ಯಾಯ ಐದು ತ್ರಿಭುಜಗಳಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಏನು ಹೇಳ್ತಾ ಇದ್ದಂದರೆ ತ್ರಿಭುಜ ಎ ಬಿ ಎ ಸಿ ಬಿ ಡಿಯಲ್ಲಿ ಎ ಸಿ ಸಮನಾಗಿದೆ ಎ ಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ ಎ ಸಿ ಆ್ಯಂಡ್ ಡಿ ಸಮನಾಗಿದೆ ಅಂತ ಹೇಳ್ತಾ ಇದ್ದೇನೆ ಮತ್ತು ಎ ಬಿ ಯು ಏನು ಮಾಡ್ತಾ ಇದೆ ಅಂದರೆ ಕೋನ ಎ ಅನ್ನು ಅರ್ಧಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಕೋನ ಎ ಅರ್ಧಿಸುತ್ತದೆ ಅಂದರೆ ಕೋನ ಒಂದು ಮತ್ತು ಕೋನ ಎರಡುಗಳು ಸಮನಾಗಿರುತ್ತೆ ಯಾಕೆಂದರೆ ಅರ್ಧಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ದತ್ತಾಂಶ ಏನಿದೆ ಎ ಸಿ ಎ ಡಿ ಕೊಟ್ಟಿದ್ದಾರೆ ಕೋನ ಒಂದು ಮತ್ತು ಕೋನ ಎರಡು ಸಮನಾಗಿ ಏಕೆಂದರೆ ಎ ಅರ್ಧಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೇನು ಪ್ರೂವ್ ಮಾಡಬೇಕಾಗಿದೆ ತ್ರಿಭುಜ ಎ ಬಿ ಸಿ ಮತ್ತು ಸರ್ವ ಸಮ ತ್ರಿಭುಜ ಎ ಬಿ ಡಿ ಎಂದು ತೋರಿಸಿ ಅಂತ ತೋರಿಸಿ ಮತ್ತು ಬಿ ಸಿ ಮತ್ತು ಬಿ ಡಿಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೊಟ್ಟಿರುವಂಥ ಅಂಶ ಇದೆ ನಮಗೆ ಏನು ಕಂಡು ಹಿಡಿಬೇಕಾಗಿದೆ ಅದನ್ನು ಮೊದಲು ನಾವು ಗಮನಿಸ್ಕೊಳ್ಬೇಕು ಸೊ ಇಲ್ಲಿ ನಾನು ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಎಲ್ಲಿ ಈ ಎರಡು ತ್ರಿಭುಜದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಗಮನಿಸಿ ಹೌದಾ ಇಲ್ಲಿ ನೋಡಿ ಎ ಬಿ ಸಿ ಮತ್ತು ಎ ಬಿ ಡಿ ಇವೆರಡರಲ್ಲಿ ನೋಡಿ ಈ ಎರಡು ತ್ರಿಭುಜಗಳಲ್ಲಿ ನಮಗೆ ಮೂರು ಅಂಶಗಳು ಸಮನಾಗಿ ಬರಬೇಕು ಆ ಮೂರು ಅಂಶಗಳು ಯಾವುವು ಅನ್ನೋಂಥ ಕಂಡುಹಿಡಿಯೋಣ ನೋಡಿ ಎ ಸಿ ಸಮನಾಗಿದೆ ಡಿ ಈ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಮತ್ತು ಎ ಬಿ ಡಿಯಲ್ಲಿ ಎ ಡಿ ನಮಗೆ ಸಮನಾಗಿವೆ ಸೊ ಯಾಕಂದರೆ ಇಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು ದತ್ತ ಅಂಶದ ಪ್ರಕಾರ ದತ್ತ ಅಥವಾ ಕೊಟ್ಟಿದೆ ಅಂತ ಹೇಳ್ತೀವಿ ನಾವು ಕೊಟ್ಟಿದೆ ಇಲ್ಲಿ ಮೇಲು ಕಡೆ ಕೊಟ್ಟಿದೆ ನೋಡಿ ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಕೋನ ಒಂದು ಸಮನಾಗಿದೆ ಕೋನ ಎರಡು ಯಾಕೆ ಅಂತಂದರೆ ಅಲ್ಲಿ ಏನಪ್ಪ ಅಂದರೆ ಎ ಬಿ ಏನು ಮಾಡ್ತಾಯಿದೆ ಅಂತಂದರೆ ಎ ಬಿ ಯು ಕೋನ ಎಯನ್ನು ಅರ್ಧಿಸುತ್ತದೆ ಸೊ ಅರ್ಧಿಸುತ್ತಿದೆ ಹಾಗಾಗಿ ಕೋನ ಒಂದು ಮತ್ತು ಕೋನ ಎರಡು ಸಮನಾಗಿ ಇರ್ತವೆ ಅದೇ ರೀತಿಯಾಗಿ ನೋಡಿ ಎ ಬಿ ಸಿ ಯಲ್ಲಿ ಎ ಬಿ ಬರ್ತಾ ಇದೆ ಎ ಬಿ ಡಿಯಲ್ಲಿ ಕೂಡ ಎ ಬಿ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಎ ಬಿ ಸಮನಾಗಿದೆ ಎ ಬಿ ಏನಾಗಿದೆ ಅಂತಂದರೆ ಸಾಮಾನ್ಯ ಬಾಹು ಆಗಿದೆ ಸೊ ಇಲ್ಲಿ ನೋಡಿ ಒಂದು ಕೊಟ್ಟಿರುವಂತಹ ಒಂದು ತ್ರಿಭುಜದಲ್ಲಿ ಇಲ್ಲಿ ಒಂದು ಸ ಬಾಹು ಇದು ಒಂದು ಬಾಹು ಇದು ಒಂದು ಕೋನ ಸಮನಾಗಿ ಇರುವುದರಿಂದ ನಾವೇನಂತ ಬರಿತೀವಿ ಅಂತಂದರೆ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಎ ಬಿ ಡಿ ಇದು ಯಾವ ಒಂದು ಕಾಂಗ್ರೂರೆನ್ಸ್ ಅಂದರೆ ಸರ್ವಸಮತೆಯ ನಿಯಮದ ಪ್ರಕಾರ ಅಂತಂದರೆ ಎಸ್ ಎ ಎಸ್ ಅಥವಾ ನಾವೇನಂತ ಹೇಳ್ತೀವಿ ಕನ್ನಡದಲ್ಲಿ ಅಂತಂದರೆ ಬಾಹು ಕೋನ ಬಾಹು ಹೌದಾ ಬಾಹು ಕೋನ ಬಾಹು ಅಂತ ಹೇಳ್ತೀವಿ ಇವಾಗ ಎರಡು ಕೋ ತ್ರಿಭುಜಗಳು ಸರ್ವಸಮ ಆಗಿದ್ದರೆ ಈ ಎರಡು ತ್ರಿಭುಜದ ಅಂಶಗಳು ಯಾವಾಗಲೂ ಏನಾಗಿರ್ತವೆ ಅಂತಂದರೆ ಅವು ಕೂಡ ಸರ್ವಸಮ ಆಗಿರುತ್ತವೆ ಸೊ ಇಲ್ಲಿ ಬಿ ಸಿ ಸಮನಾಗಿದೆ ಬಿ ಡಿ ಅಂತ ಬರ್ಕೊಳ್ತೀವಿ ಇದು ಯಾಕೆ ಅಂತಂದರೆ ನಾವು ಸ್ವಲ್ಪ ಇಲ್ಲಿ ನೋಡಿ ಸರ್ವ ಸಮ ತ್ರಿಭುಜದ ಸರ್ವ ಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ನಾವು ಹೇಳ್ತೀವಿ ಅನುರೂಪ ಬಾಹುಗಳು ಅಥವಾ ಅನುರೂಪ ಭಾಗಗಳು ಅಂತ ಹೇಳ್ತೀವಿ ಅನುರೂಪ ಭಾಗಗಳು ಇದು ಭಾಗಗಳು ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಬರಿಬೋದು ಸ ತ್ರೀ ಅ ಭಾ ಅಂತಂತಂದರೆ ನಾವು ಇಂಗ್ಲೀಷ್ನಲ್ಲಿ ಸಿ ಪಿ ಸಿ ಟಿ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ಸ ತ್ರೀ ಅ ಭಾವ ಅಂದರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಕರಿತೀವಿ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಗಿತು ಇನ್ನು ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ತ್ರಿ ಎ ಬಿ ಸಿ ಡಿ ಒಂದು ಚತುರ್ಭುಜದಲ್ಲಿ ಎ ಡಿ ಮತ್ತು ಬಿ ಸಿಗಳು ಸಮನಾಗಿವೆ ಮತ್ತು ಡಿ ಎ ಬಿ ಡಿ ಎ ಮತ್ತು ಸಿ ಬಿ ಎಗಳು ಸಮನಾಗಿವೆ ಸೊ ಹಾಗಾಗಿ ನಮ್ಗೇನು ಪ್ರೂವ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಸಾಧಿಸಿ ಅಂತ ಎ ಬಿ ಡಿ ಮತ್ತು ಬಿ ಎ ಸಿ ತ್ರಿಭುಜ ಸರ್ವ ಸಮಾ ಅಂತ ಸೊ ಬಿ ಡಿ ಸಮನಾಗಿದೆ ಎ ಸಿ ಬಿ ಡಿ ಸಮನಾಗಿದೆ ಎ ಸಿ ಪೂ ಮಾಡಬೇಕು ಮತ್ತು ಎ ಬಿ ಡಿ ಸಮ ಕೋನ ಎ ಬಿ ಡಿ ಸಮಾನಾಗಿದೆ ಕೋನ ಬಿ ಎ ಸಿ ಎಂದು ಸಾಧಿಸಿ ಬಿ ಎ ಸಿ ಅಂತ ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಮೊಟ್ಟ ಮೊದಲನೇದಾಗಿ ಪರಿಹಾರ ಕಂಡು ಮುಂಚಿತವಾಗಿ ಕೊಟ್ಟಿರುವಂತಹ ಒಂದು ದತ್ತಾಂಶಗಳು ಏನೇನು ಅಂತ ನೋಡು ನೋಡೋಣ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಎ ಡಿ ಸಮನಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಕೋನ ಡಿ ಎ ಬಿ ಸಮನಾಗಿದೆ ಕೋನ ಸಿ ಬಿ ಎ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಇವಾಗ ನಮಗೆ ಏನು ಕಂಡುಹಿಡಬೇಕಾಗಿದೆ ಆ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಸೊ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಎ ಸಿ ಎಲ್ಲಿ ನೋಡಿ ಈ ಎರಡೂ ತ್ರಿಭುಜಗಳಲ್ಲಿ ಏನೇನು ಸಾಮಾನ್ಯ ಒಂದು ಬಾಹುಗಳು ಕೋನಗಳು ಇವೆ ಅಂತದ್ದು ನೋಡಿಕೊಳ್ಳೋಣ ಇಲ್ಲಿ ನೋಡಿ ಎ ಬಿ ಡಿ ಎ ಬಿ ಡಿ ಯಲ್ಲಿ ಇದು ಕೋನ ಎ ಇದೆ ಹೌದಾ ಆನಂತರ ಬಿ ಎ ಸಿಯಲ್ಲಿ ಬಿ ಎ ಸಿಯಲ್ಲಿ ಕೋನ ಬಿ ಇದೆ ಇವೆರಡೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ಏನಂತ ಬರ್ಕೊಳ್ಬೋದು ಅಂತಂತಂದರೆ ಮೊದಲನೇದಾಗಿ ಕೋನ ಕೂಡ ಕೊಟ್ಟಿದ್ದನ್ನು ಬರ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿ ಏನೇ ಕೊಟ್ಟಿದ್ದಾರೆ ಅಂತಂದರೆ ಈ ಎರಡು ಕೋನದಲ್ಲಿ ಎ ಡಿ ಸಮನಾಗಿದೆ ಬಿ ಸಿ ಅಂತ ಇದೆ ಯಾಕೆಂದರೆ ಮೇಲುಗಡೆ ಕೊಟ್ಟಿದೆ ಗಮನಿಸಿ ಅದೇ ರೀತಿಯಾಗಿ ಕೋನ ಡಿ ಎ ಬಿ ಸಮನಾಗಿದೆ ಕೋನ ಸಿ ಬಿ ಎ ಕೂಡ ಕೊಟ್ಟಿದೆ ಇದು ಕೂಡ ದತ್ತಾಂಶಗಳಲ್ಲಿ ಹೇಳಲಾಗಿದೆ ಇನ್ನು ಅದೇ ರೀತಿಯಾಗಿ ನೋಡಿ ಇದು ಕೋನ ಆಯಿತು ಇದು ಕೋನ ಆಯಿತು ಇದು ಬಾಹು ಆಯಿತು ಇದು ಬಾಹು ಆಯಿತು ಈ ಎರಡೂ ಒಂದು ತ್ರಿಭುಜದಲ್ಲಿ ಎ ಬಿ ಏನಾಗಿದೆ ಸಾಮಾನ್ಯವಾಗಿ ಬರ್ತಾ ಇದೆ ನೋಡಿ ಎ ಬಿ ಡಿಯಲ್ಲಿ ಎ ಬಿ ಎ ಸಿ ಯಲ್ಲಿ ಎ ಬಿ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಾನು ಎ ಬಿ ಸಮನಾಗಿದೆ ಎ ಬಿ ಅಂತ ಬರ್ಕೊಳ್ತೀನಿ ಏಕೆ ಅಂತಂದರೆ ಅದು ಸಾಮಾನ್ಯವಾದಂಥ ಒಂದು ಬಾಹು ಸೊ ಆದ್ದರಿಂದ ನಾವೇನಂತ ಹೇಳ್ಬೋದು ಒಂದು ತ್ರಿಭುಜದಲ್ಲಿ ಮೂರು ಸಮ ಮೂರು ಅಂಶಗಳು ಒಂದಕ್ಕೊಂದು ಸಮನಾಗಿರುವುದರಿಂದ ಎರಡೂ ತ್ರಿಭುಜಗಳು ಸರ್ವ ಸಮ ಅಂತ ಹೇಳ್ತೀವಿ ಸೊ ಹಾಗಾಗಿ ಸಾರಿ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಬಿ ಎ ಸಿ ಇದು ಏನಪ್ಪ ಅಂತಂದರೆ ಬಾಹು ಕೋನ ಬಾಹು ಒಂದು ಸರ್ವ ನಿಯಮದ ಮೂಲಕ ಸಮನ ಇದೆ ಸೊ ಹಾಗಾಗಿ ಇನ್ನು ಎರಡೂ ತ್ರಿಭುಜಗಳು ಸಮನಾಗಿ ಇರುವುದರಿಂದ ಅದಕ್ಕೆ ನೋಡಿ ಸರ್ವ ಸಮ ತ್ರಿಭುಜಗಳಕ್ಕೆ ಅನುರೂಪವಾದಂತಹ ಭಾಗಗಳು ಕೂಡ ಸಮನಾಗಿರುತ್ತವೆ ಅಂತ ನಾನು ಹೇಳಿನಿ ಸೊ ಈ ಒಂದು ತ್ರಿಭುಜದಲ್ಲಿ ಬಿ ಡಿ ಮತ್ತು ಎ ಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ಬಿ ಡಿ ಮತ್ತು ಎ ಸಿಗಳು ಏನಾಗಿವೆ ಅಂತಂದರೆ ಬಿ ಡಿ ಸಮನಾಗಿದೆ ಎ ಸಿ ಏನಾಗಿದೆ ಅಂದರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಇವೆ ಸೊ ಹಾಗಾಗಿ ಅವು ಕೂಡ ಸಮನಾಗಿ ಇರುತ್ತವೆ ಸೊ ಅದೇ ರೀತಿಯಾಗಿ ಮೂರನೇದು ಇದು ಎರಡನೇ ಪ್ರಶ್ನೆ ಆಯಿತು ಮೂರನೇ ಪ್ರಶ್ನೆ ಹೇಳಿದರೆ ಏನಂತಂದರೆ ಎ ಬಿ ಡಿ ಸಮನಾಗಿದೆ ಬಿ ಎ ಸಿ ಸಮನಾಗಿದೆ ಅಂದರೆ ಎ ಬಿ ಡಿ ಅಂತಂದರೆ ಕೋನ ಇದು ಸೊ ಇದು ಒಂದು ಕೋನ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕೋನ ಎ ಬಿ ಡಿ ಸಮನಾಗಿದೆ ಕೋನ ಬಿ ಎ ಸಿ ಕೂಡ ಇವು ಕೂಡ ಏನಾಗ್ತವೆ ಈ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಅನುರೂಪ ಭಾಗಗಳಾಗಿವೆ ಸೊ ಹಾಗಾಗಿ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಆಗಿವೆ ಅಂತ ಹೇಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಕೂಡ ಮುಕ್ತಾಯ ಆಯಿತು ಇನ್ನು ಪ್ರಶ್ನೆ ಮೂರು ನಾಲ್ಕು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿಯವರೆಗೂ ಧನ್ಯವಾದಗಳು ಶುಭ ದಿನ